ಏನು ಖುಷಿನೇ ಇಲ್ಲ, ಇದು ಬೇಕೇ ಆಗಿಲ್ಲ. ಇದು ಗ್ಯಾರಂಟಿ ಯಾರು ಕೇಳಿದ್ದು, ಇವ್ರನ್ನ ಯಾರು ಕೇಳಿದ್ದು, ಇಷ್ಟು ದಿನ ಹಂಗಿತ್ತ? ಆದರೆ ಇದು ಕೊಡಬಾರ್ದಾಗಿತ್ತು. ಯಾಕಂದರೆ ಈ ಒಂದಿಷ್ಟಕ್ಕೆ ಸಾವಿರಾರು ಕೋಟಿ ಯಾರ ಮೇಲೆ ಎತ್ತಾಕ್ತಾ ಇದ್ದಾರೆ? ಇವಾಗ ಅದು ಎಲ್ಲರ ಮೇಲೆ ಎತ್ತಾಕ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಅದು ಎಲ್ಲ ಟ್ಯಾಕ್ಸ್ ಹೆಂಗ್ರಿ ಹಾಕ್ತಾರೆ? ನೀವು ಯಾಕೆ ಫ್ರೀಯಾಗಿ ಹೋಗ್ತೀರಾ? ನಮ್ಮ ತಲೆ ಮೇಲೆ ನಾವೇ ಹಾಕುವಂತ ಇದ್ರೆ ರಾಜ್ಯ ಸರ್ಕಾರ ಏನೇ ಹೇಳ್ಬಿಟ್ರು? ಒಂದೇ ಸೆಂಟೆನ್ಸು, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರು, ಬಾರಲ್ಲಿ ಎಣ್ಣೆ ಜಾಸ್ತಿ ಮಾಡಿದ್ರು ರೇಟು. ಎಷ್ಟೋ ಜನ ಒಳ್ಳೆಯವರು ಕರೆಕ್ಟಾಗಿರೋರು ಏನು ಮಾಡೋಕ್ಕಾಗಿಲ್ಲ. ಇವತ್ತು ಕಳ್ಳರು ಕಾಕರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಯಾಕ್ರೆ ಕಟ್ಟಿದ್ದಾರೆ ಅವರು? ಅವ್ರಿಗೆ ಎಲ್ಲಿಂದ ಬರ್ತದೆ ದುಡ್ಡು? 2000 ರೂಪಾಯಿ ನಾವು ಕೇಳಲಿಲ್ಲ, 2000 ರೂಪಾಯಿ ನಾವು ಕೇಳಲಿಲ್ಲ. ಫ್ರೀ ಬಸ್ ಬರ್ಲಾಗೆ ಆಟೋದವ್ರಿಗೆಲ್ಲ ಬಿಸ್ನೆಸ್ ಇಲ್ಲ ಅಲ್ಲಿ. ರಾಜಕಾರಣಿಗಳ ಮಾತಿಗೆ ಬೆಲೆ ಇಲ್ಲ. ಎಲೆಕ್ಷನ್ಗೋಸ್ಕರ ಎಲ್ಲ ಜುಮ್ಲಾನು ಮಾಡ್ತಾರೆ. ಎಲ್ಲ ತೊಂದರೆ ಐತ್ರಿ, ಅದು ಯಾವ್ದೋ ಕಮ್ಮಿ ರೇಟ್ ಇಲ್ರಿ, ಎಲ್ಲ ಜಾಸ್ತಿ ರೇಟ್ ಆಗ್ಬಿಟ್ಟೈತ್ರಿ. ಇವಾಗ ಸರ್ಕಾರದ ವಿರುದ್ಧ ನಾವು ತೀರ್ಪು ಕೊಡ್ತೀವಿ, ನಾವು ಅನುಭವಿಸ್ತಾ ಇರೋದು ಕೊಟ್ಟಿದೆ. ಇದು ಇದೇ ತಪ್ಪು, ನಮ್ಗೆ ಇದು ಬೇಕೇ ಆಗಿರ್ಲಿಲ್ಲ. ಫಸ್ಟ್ ಬಸ್ ರದ್ದು ಮಾಡ್ಲಿ, ಅಕ್ಕಿಗಳೆಲ್ಲ ಫ್ರೀ ಮಾಡಿದ್ರು. ಫ್ರೀ ಕೊಡೋದು ಒಳ್ಳೇದಂತೀರಾ? ಒಳ್ಳೇದು, ಒಳ್ಳೇದು. ಈಗ ರಾಜ್ಯ ಸರ್ಕಾರ ಒಂದು 3-4 ತಿಂಗಳಾಗಿದೆ, ನಿಮ್ಗೆ ಏನಿಸಿಲ್ಲ? ಕೆಲವು ಯೋಜನೆಗಳನ್ನ ಇವರು ಕೈ ಬಿಟ್ರೆ ಒಳ್ಳೇದು, ಯಾಕಂದ್ರೆ ಫ್ರೀ ಕೊಟ್ಟರೆ ಚೆನ್ನಾಗಿರಲ್ಲ, ದುಡಿಯ ಕೈ ಕೆಲಸ ಕೊಡ್ಲಿ. ಫ್ರೀ ಕೊಡೋದು ಅದರಿಂದ ಗೌರ್ಮೆಂಟ್ ಸರಿ ಇದೆ ಅಂತ ಅರ್ಥ ಅಲ್ಲ, ಅವರು ಪೋಸ್ಟ್ ಪೊಸಿಷನ್ಗೆ ತಗೊಳ್ತಾ ಇದ್ದಾರೆ ಅಷ್ಟೇ. ಆದ್ರೆ ಇದು ಕೊಡಬಾರ್ದಾಗಿತ್ತು. ಯಾಕಂದ್ರೆ ಈ ಒಂದಿಷ್ಟಕ್ಕೆ ಸಾವಿರಾರು ಕೋಟಿ ಯಾರ ಮೇಲೆ ಎತ್ತಾಕ್ತಾ ಇದಾರೆ? ಇವಾಗ ಅದು ಎಲ್ಲರ ಮೇಲೆ ಎತ್ತಾಕ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಅದು ಎಲ್ಲ ಟ್ಯಾಕ್ಸ್ ಹೆಂಗ್ರಿ ಹಾಕ್ತಾರೆ? ನೀವು ಯಾಕೆ ಫ್ರೀಯಾಗಿ ಹೋಗ್ತೀರಾ? ನಮ್ಮ ತಲೆ ಮೇಲೆ ನಾವೇ ಹಾಕುವಂತ ಇದ್ರೆ ರಾಜ್ಯ ಸರ್ಕಾರ ಏನೇ ಹೇಳ್ಬಿಟ್ರು. ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ ತೃಪ್ತಿ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಯಾತಕಂದ್ರೆ ಯಾವ ಬೆಲೆಗಳು ಕಮ್ಮಿ ಇಲ್ಲ. 105 ರೂಪಾಯಿ ಇದೆ ತೊಗರಿ ಬೆಳೆ, ಇವತ್ತು 170 ರೂಪಾಯಿ ಆಗಿದೆ. 2000 ರೂಪಾಯಿ ನಾವು ಕೇಳಲಿಲ್ಲ, 2000 ರೂಪಾಯಿ ನಾವು ಕೇಳಲಿಲ್ಲ. ಗೊತ್ತಾ, ಇಷ್ಟು ದಿನ ಕೊಡ್ತಾ ಇದ್ರೆ 2000 ರೂಪಾಯಿ ಕೇಳಲಿಲ್ಲ. ಫ್ರೀನು ಕೇಳಲಿಲ್ಲ, ಯಾವ್ದು ಕೇಳಲಿಲ್ಲ. ಅದು ಕೊಟ್ಟಿದೆ. ಇದು ಇದೇ ತಪ್ಪು, ನಮ್ಗೆ ಇದು ಬೇಕೇ ಆಗಿರ್ಲಿಲ್ಲ. ಫಸ್ಟ್ ಬಸ್ ರದ್ದು ಮಾಡ್ಲಿ. ಐ ಕ್ಯಾನ್ ಟೆಲ್ ಯು ಇಟ್ ಈಸ್ 100% ಫೇಲ್ಯೂರ್, ಬಿಕಾಸ್ ಇನ್ ಫ್ರೀಬೀಸ್ ನೋ ಸ್ಟೇಟ್ ಕ್ಯಾನ್ ಡೆವಲಪ್. ಬೈ ಗಿವಿಂಗ್ ಆಲ್ ಫ್ರೀ, ದ ಸ್ಟೇಟ್ ಹ್ಯಾಸ್ ಟು ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದ ಫ್ಯೂಚರ್. ನನ್ನ ಉದ್ದೇಶ ಈ ಬಸ್ ಫ್ರೀ ಬಿಡಬಾರ್ದು, ಈ ಸದಾ ಫ್ರೀ ಕೊಡೋದು ಬೇಡ, ಎಲೆಕ್ಟ್ರಿಕ್ ಬಿಲ್ ಬೇಡ, ಇದರಿಂದನೇ ಬೆಲೆ ಜಾಸ್ತಿ ಆಗೋದು. ಈ ಎರಡು ರಿಜೆಕ್ಟ್ ಮಾಡ್ದ ಅಂದ್ರೆ ಮಿಕ್ಕಿದ ಆಟೋಮೆಟಿಕ್ ಕಮ್ಮಿ ಆಗ್ಬಿಡ್ತಾರೆ. ಹೆಂಗ್ಸರು ಕೆಲಸ ಮಾಡೋರ್ವೆ, ಅವ್ರು ಫ್ರೀ ಆಗ್ಲಾಗೆ ತಿಂಗಳಿಗೆ 4 ಸಲ 5 ಸಲ ಟೂರ್ ಹೋಗ್ತಾರೆ. ಮಕ್ಳು ಮರಿ ನೋಡೋದಿಲ್ಲ, ಟೂರ್ ಹೋಗ್ತಾರೆ ಗುಂಪು ಕಟ್ಕೊಂಡು. ಹಳ್ಳಿ ಕಡೆ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಹೆಚ್ಚಾಗ್ಬಿಡುತ್ತಲ್ರಿ. ಎಲ್ಲ ಕಿರಾಣಿ ಎಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟೈತೆ. 2000 ರೂಪಾಯಿ ಅಷ್ಟೇ ರೀ, ಎಲ್ಲಾನು ಜಾಸ್ತಿ ಆಗೋಯ್ತು. ಏನ್ ಬೆಲೆ ಕಮ್ಮಿ ಏನಿಲ್ವಲ್ಲ? ಎಲ್ಲ ತೊಂದರೆ ಐತ್ರಿ, ಅದು ಯಾವ್ದು ಕಮ್ಮಿ ರೇಟ್ ಇಲ್ರಿ, ಎಲ್ಲ ಜಾಸ್ತಿ ರೇಟ್ ಆಗ್ಬಿಟ್ಟೈತ್ರಿ. ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟೈತ್ರಿ ಸರ್. ಬಸ್ ಫ್ರೀ ಅಂದ್ರೆ ಬಸ್ ಫ್ರೀ ಕೊಟ್ರೆ ಬಸ್ ಫ್ರೀ ಕೊಟ್ಟು ಏನು ಪ್ರಯೋಜನ ಸರ್? ಇಷ್ಟು ದಿನ ಹಂಗಿತ್ತ ಬಸ್ ಫ್ರೀ ಕೇಳ್ದಿವ ನಾವು? ಇಲ್ಲ, ಕೇಳಲಿಲ್ಲ, ಯಾರು ಕೇಳಿಲ್ಲ, ಬಸ್ ಫ್ರೀ ಕೇಳಲಿಲ್ಲ. ಇದು ಕೊಟ್ಟಿದ್ದೆ ತಪ್ಪಾಗೋಯ್ತು. ಇಲ್ಲಿ ನಾವು 5 ಗ್ಯಾರಂಟಿ ಯಾರು ಕೇಳಿದ್ರು, ಯಾರು ಕೇಳಲಿಲ್ಲ. ಏನು ಖುಷಿನೇ ಇಲ್ಲ, ಇದು ಬೇಕೇ ಆಗಿಲ್ಲ. 5 ಗ್ಯಾರಂಟಿ ಯಾರು ಕೇಳಿದ್ದು, ಇವ್ರನ್ನ ಯಾರು ಕೇಳಿದ್ದು? ಇಷ್ಟು ದಿನ ಹಂಗಿತ್ತ ಬಿ ಜೆ ಪಿದ ಚೆನ್ನಾಗಿತ್ತು. ಇದು 5 ಗ್ಯಾರಂಟಿ ನಾವು ಕೇಳಲಿಲ್ಲ, ಬೇಕಾಗಿಲ್ಲ 5 ಗ್ಯಾರಂಟಿ ನಮಗೆ. ಅಲ್ಲ, ಅವ್ರು ಹೇಳಿದ್ದ ಕರೆಕ್ಟ್ ಐತೆ, ಸೀನಿಯರ್ ಸಿಟಿಸನ್ಸು, ಆಮೇಲೆ ಅಂಗವಿಕಲರು, ಸ್ಟೂಡೆಂಟ್ಸ್ಗೆ, ಇವ್ರಿಗೆ ಮಾತ್ರ ಮಾಡಿದ್ರೆ ಸಾಕು. ಎಲ್ರಿಗೂ ಮಾಡೋದಕ್ಕಿಂತ ಇವ್ರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಖಂಡಿತ ನಂಬಿಕೆ ದ್ರೋಹನೇ ಇದು. ಬಿಟ್ಟು ಕೊಡಿ ಬಸ್ನಲ್ಲಿ ಅಂತ ಯಾವನು ಕೇಳಿರಲಿಲ್ಲ. ಇವಾಗ ಅವ್ರು ಕರೆಕ್ಟಾಗಿ ಸ್ಯಾಲ್ರಿ ಕೊಡ್ತಾ ಇದಾರೋ ನಮಗೆ ಗೊತ್ತಿಲ್ಲ. KSRTC BMTC ಅವ್ರಿಗೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರು, ಬಾರಲ್ಲಿ ಎಣ್ಣೆ ಜಾಸ್ತಿ ಮಾಡಿದ್ರು ರೇಟು. ದಿನ ಬಳಕೆ ವಸ್ತುಗಳನ್ನ ದಯವಿಟ್ಟು ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿ, ದಿನ ಬಳಕೆ ವಸ್ತುಗಳು ಬಡವ್ರಿಗೆ ಊಟ ಮಾಡೋ ಸಿಕ್ಕ ಕಡಿಮೆಗೆ ಸಿಕ್ಕಿಸ್ಬಿಟ್ರೆ ಅಲ್ಲಿ ಹೋಯ್ತು ದುಡ್ಡು ಬಸ್ ಚಾರ್ಜ್ಗೆ. ಅದು ನಮ್ಮಲ್ಲಿ ಎಣ್ಣೆಯಲ್ಲಿ ಕಮ್ಮಿ ಮಾಡಿದ್ರೆ ಕಟ್ ಮಾಡ್ತಾ ಇಲ್ವಾ? ಜನಗಳು ಅನುಕೂಲ ಮಾಡಿಕೊಡ್ಬೇಕು ಹೊರತು ಅನಾನುಕೂಲ ಮಾಡಬಾರ್ದು. ಈ ಕರೆಂಟು ಫ್ರೀ ಅಂದರು, ಅದರಲ್ಲಿ ಯೂನಿಟ್ ಜಾಸ್ತಿ ಮಾಡೋರೆ, ನೀರು ಬಿಲ್ಲು ಜಾಸ್ತಿ ಆಗೈತೆ, ಜೀವನ ಮಾಡೋದು ತುಂಬ ಬಡವ್ರ ಬಗ್ರು ತುಂಬ ಕಷ್ಟ ಆಗೈತೆ. ಫ್ರೀ ಬಸ್ ಬರ್ಲಾಗೆ ಆಟೋದವ್ರಿಗೆಲ್ಲ ಬಿಸ್ನೆಸ್ ಇಲ್ಲ ಅಲ್ಲಿ, ಅವ್ರಿಗೆ ಬಾಡಿಗೆನೇ ಇಲ್ಲ, ಅವ್ರಿಗೆ ನೋಡೋಕ್ಕಾಗಲ್ಲ ಅವ್ರ ಜೀವನಗಳು. ಒಂದು ಲಿಮಿಟ್ ಇರಬೇಕು, ವಯಸ್ಸಾದವ್ರಿಗೆ, ಮುತ್ತುಗು ಮೋಟ್ರಿಗೆ, ಕುಂಟ್ರಿಗೆ, ಅವ್ರು ಫ್ರೀ ಮಾಡಲಿ ಸರ್. ಒಪ್ಕೋತೀನಿ. ಫ್ರೀ 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 ಅಂತ ಎಲ್ಲ ಫ್ರೀ ಅಂತ ಮಾಡಿಬಿಟ್ಟು ತಿನ್ನೋದು ದಾನೆಲ್ಲ ಇದ್ದು ಪ್ರತಿಯೊಂದೂ ರೇಟು ಏರೈತೆ. ಈ ಸರ್ಕಾರ ಬಂದ್ರೂ ಪ್ರತಿಯೊಂದು ರೇಟ್ ಏರಿಸುತ್ತೆ. 10 ರೂಪಾಯಿ ಇರಿಸಿ, 1 ರೂಪಾಯಿ ಇಳಿಸಿವಿ, ನಾವು 2 ರೂಪಾಯಿ ಇಳಿಸಿವಿ ಅಂತ ಹೇಳ್ತಾರೆ. ಪ್ರತಿಯೊಂದೂ ಏರುತ್ತೆ. ದುಡಿಮೆ ಮಾಡೋನು ಕಷ್ಟಪಟ್ಟು ಮನೆ ಕಟ್ಟಕ್ಕಾಗಲ್ಲ, ಸಿಮೆಂಟಿನ ಮರಳು ಎಲ್ಲ ಪ್ರತಿಯೊಂದು ರೇಟ್ ಆಗುತ್ತೆ. ಫ್ರೀ ಕೊಡ್ಬೇಕಂದ್ರೂ ಅಂಗವಲಿಕ ಪೂರ್ತಿ ಬ್ಲಡ್ ರೆಸ್ಟ್ ಅಂಗವಲಿಕರಿಗೆ ಅವ್ರ ಬೆನಿಫಿಟ್ಗೆ ಒಬ್ಬ ಇಬ್ಬರಿಗೆ ಮಾತ್ರ ಫ್ರೀ ಕೊಡಬೇಕು. ಅದು ಒಂದು ಮತ್ತು 60 ವರ್ಷ 50 ವರ್ಷ ಮೇಲೆ ಪಟ್ಟು ಮಣ್ಕಲ್ಲವು ಮೂಳೆ ನೋವು ಅಂತ ಬರುತ್ತೆ, ಅವ್ರಿಗೆ ಫ್ರೀ ಕೊಡಬೇಕು. 200 ಯೂನಿಟ್ ಕೊಡ್ತೀವಿ ಫ್ರೀಯಾಗಿ ಅಂತ ಹೇಳ್ಬಿಟ್ರು, ಆಮೇಲೆ 108 ಪ್ರಶ್ನೆಗಳು ಹಾಕಿದ್ರೆ ಅದಕ್ಕೆ. ಇವಾಗ ಎಲ್ಲ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಗ್ರೈಂಡಿಂಗ್ ಹಾಲ್ಟ್ಗೆ ಬಂದಿದೆ. ಎಲ್ಲಾದರೂ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆಯೋ? ಎಲ್ಲಿಂದ ರಿಸೋರ್ಸಸ್ ಎಲ್ಲಿಂದ ತೊಗೊಂಡು ಬರ್ತಾರೆ ಅವರು? ನಿಮ್ಮ ಹತ್ರ ಕಿತ್ಕೊಂಡು ನಾನು ಅವ್ರಿಗೆ ಕೊಡ್ತೀನಿ, ಹೀಸ್ ಆಪ್ ವಾಟ್ ಅಬೌಟ್ ಯು? ಡೆವಲಪ್ಮೆಂಟ್ ವರ್ಕ್ ಆಗಲಿಲ್ಲ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಮೂವ್ಮೆಂಟ್ ಆಫ್ ಗೂಡ್ಸ್ ಸ್ಟಾಪ್ ಆಗುತ್ತೆ, ರೌಡಿಸಮ್ ಶುರುವಾಗುತ್ತೆ, ಕೊಲೆಗಳು ಶುರುವಾಗುತ್ತೆ. ಕಚಡ ಗೌರ್ಮೆಂಟ್ ಮಿಕ್ಸಿಂಗ್ ಫ್ರೀ ಮಾಡಿದ್ದಾರೆ,
ಅಂದ್ರೆ ನೋಡಿ ರೇಷನ್ ಎಲ್ಲ ಸ್ವಲ್ಪ ಅಕ್ಕಿ ಕಮ್ಮಿ ಕೊಡ್ತಾ ಇದಾರಲ್ಲ, ಫ್ರೀ ಮಾಡಿರೋದು ಸುಮ್ನೆ ವೇಸ್ಟ್ ಅಲ್ಲ. ಬೇಕಾದ್ರೆ ಬಸ್ ಒಂದು ಕರೆಂಟ್ ಬಿಲ್ ಏನ್ ಮಾಡಿದ್ರು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು, ಅದು ಅಲ್ಲಿಗೆ ಅಲ್ಲಿಗೆ ಸಮ ಮಾಡಿದ್ರು. ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಿದ್ರೆ ನಿಮ್ಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸಮ ಮಾಡಿದಾರೆ. ಅಷ್ಟೇ ಕೆ ಜಿ ಕೊಡ್ತಾ ಇಲ್ಲ, 3 ಕೆಜಿ ಕೊಡ್ತಾ ಇದಾರೆ ಅಕ್ಕಿ, 3 ಕೆಜಿ ಕೊಡ್ತಾ ಇರೋದು. ಹೇಳಿದ್ದು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ, 10 ಕೆಜಿ ಎಲ್ಲಿ ಕೊಡ್ತಾ ಇದ್ದಾರೆ. ಸೊಸೈಟಿ ಅಕ್ಕಿಗಳೆಲ್ಲ ಫ್ರೀ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನ ಇವ್ರಿಗೆ ಬಿಟ್ಟು ಕೊಟ್ರೆ ಇನ್ನ ಚೆನ್ನಾಗಿ ಮಾಡ್ತಾರೆ ಅಂತ. ಫ್ರೀ ಕೊಡೋದು ಒಳ್ಳೇದಂತೀರಾ? ಒಳ್ಳೇದು, ಒಳ್ಳೇದು. ಯಾವುದು ಫ್ರೀ ಕೊಟ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೆ ಅಲ್ಟಿಮೇಟ್ಲಿ ಜನಗಳ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಕಷ್ಟಪಟ್ಟು ದುಡಿಯೋನೇ ಮೇಲೆ ಬರಬೇಕು, ಲೂಟಿ ಮಾಡೋನು ಮೇಲೆ ಬಂದಿದ್ದಾನೆ. ಅದನ್ನ ತಪ್ಪಿಸುವಂತ ಯೋಜನೆ ಮಾಡೋನೇ ಗೌರ್ಮೆಂಟ್ ಒಳ್ಳೇದು.